ವಿದ್ಯಾರ್ಥಿಗಳೇ ನಾವು ಆಧುನಿಕ ಆವರ್ತಕ ಕೋಷ್ಟಕದ ಬಗ್ಗೆ ಅಂದರೆ ಧಾತುಗಳ ಆವರ್ತನೀಯ ವರ್ಗೀಕರಣ ಹೇಗಿದೆ ಅನ್ನೋದರ ಬಗ್ಗೆ ಕಲಿತಾ ಇದ್ವಿ ಯಾವ ಪಾಠದಲ್ಲಿ ಧಾತುಗಳ ಆವರ್ತನೀಯ ವರ್ಗೀಕರಣ ಪಾಠದಲ್ಲಿ ಇದು ರಸಾಯನ ಶಾಸ್ತ್ರದ 5ನೇ ಪಾಠ ಈ ಪಾಠದಲ್ಲಿ ನಾವು ಹಿಂದಿನ ಅವಧಿಗಳಲ್ಲಿ ಏನನ್ನ ಕಲಿತಿದ್ವಿ ಅಂದ್ರೆ ಆ ಹೊಸದಾಗಿ ಬಂದಂತ ನಿಯಮಗಳು ಯಾವ್ಯಾವುದು ಡೋಬರೇನರ ತ್ರಿವಳಿ ನಿಯಮಗಳಾಗಿರ್ಬೋದು ನ್ಯೂಲ್ಯಾಂಡ್ ನ ಅಷ್ಟಕ ನಿಯಮ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ಏನಿದೆ ಆ ಎರಡು ನಿಯಮಗಳನ್ನ ಏನು ಸೂಚಿಸಿದ್ವು ಆ ಎರಡು ನಿಯಮಗಳು ವಿಫಲವಾಗಲಿಕ್ಕೆ ಕಾರಣಗಳು ಏನು ಅಂತ ಕಲಿತ್ವಿ ಈ ಎರಡು ನಿಯಮಗಳು ವಿಫಲ ಆದ್ಮೇಲೆ ಆ ವಿಜ್ಞಾನಿಗಳಲ್ಲಿ ಒಂದು ಗೊಂದಲಮಯ ವಾತಾವರಣ ಇತ್ತು ಅಂದ್ರೆ ಅವರಿಗೆ ಹೇಗೆ ಮಾಡೋದು ಅಥವಾ ಯಾವ ಹೊಸ ತರದ ರೀತಿಯಲ್ಲಿ ಕೋಷ್ಟಕವನ್ನ ರೆಡಿ ಮಾಡೋದು ಅನ್ನ ಒಂದು ಗೊಂದಲಮಯದ ವಾತಾವರಣದಲ್ಲಿ ವಿಜ್ಞಾನಿಗಳಿದ್ದಾಗ ಆ ಸಮಯದಲ್ಲಿ ಮೆಂಡಲಿಯವ್ ಇವರ ಪೂರ್ತಿ ಹೆಸರು ಡಿಮಿಟ್ರಿ ಇವಾನೋಚಿಕ್ ಮೆಂಡಲಿಯವ್ ಇವರು ಹೊಸದಾದಂತಹ ಒಂದು ಕೋಷ್ಟಕವನ್ನ ರೆಡಿ ಮಾಡ್ತಾರೆ ಇವರು ಸೂಚಿಸಿದ ಕೋಷ್ಟಕವನ್ನ ಆವರ್ತಕ ಕೋಷ್ಟಕ ಅಂತ ಹೇಳ್ತಾರೆ ಡಿಮಿಟ್ರಿ ಇವಾನೋವಿಚ್ ಮೆಂಡಲಿಯವ್ ಅವರು ಸೂಚಿಸಿದ ಕೋಷ್ಟಕದ ಹೆಸರು ಆವರ್ತಕ ಕೋಷ್ಟಕ ಆವರ್ತಕ ಕೋಷ್ಟಕ ಈ ಆವರ್ತಕ ಕೋಷ್ಟಕದಲ್ಲಿ ಏನೇನನ್ನು ಅವರು ಅಳವಡಿಸಿಕೊಂಡಿದ್ರು ಇವರು ಮುಖ್ಯವಾಗಿ ಇವರು ಯೋಚನೆ ಮಾಡಿ ಅಥವಾ ಇವರು ಅರ್ಥೈಸಿಕೊಂಡು ಮಾಡಿದ ವಿಷಯ ಏನಪ್ಪ ಅಂದ್ರೆ ಪರಮಾಣು ರಾಶಿ ಮೂಲಭೂತ ಗುಣ ಮತ್ತು ರಾಸಾಯನಿಕ ಲಕ್ಷಣಗಳು ಧಾತುಗಳ ಪರಮಾಣು ರಾಶಿ ಒಂದು ಧಾತುವಿನ ಪರಮಾಣು ರಾಶಿ ಹಾಗೂ ಮೂಲಭೂತ ಗುಣ ಹಾಗೂ ರಾಸಾಯನಿಕ ಲಕ್ಷಣಗಳ ಬಗ್ಗೆ ಅದರ ಬಗ್ಗೆ ಡೀಟೇಲ್ ಆಗಿ ಓದಿ ಅವುಗಳ ಬಗ್ಗೆ ತಿಳ್ಕೊಂಡು ಅವುಗಳಲ್ಲೇ ಸರಿಯಾಗಿ ವಿಭಾಗ ಮಾಡಲಿಕ್ಕೆ ಪ್ರಯತ್ನಿಸಿದ್ರು ಯಾವ್ಯಾವುದು ಪರಮಾಣು ರಾಶಿ ಭೌತಿಕ ಗುಣ ಮೂಲಭೂತವಾದಂತಹ ಗುಣಗಳು ಮತ್ತು ರಾಸಾಯನಿಕ ಲಕ್ಷಣಗಳು ಈ ಮೂರು ವಿಷಯಗಳನ್ನ ಸರಿಯಾಗಿ ಅರ್ಥೈಸಿಕೊಂಡು ಆ ಧಾತುಗಳನ್ನ ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸ್ಲಿಕ್ಕೆ ಪ್ರಾರಂಭಿಸಿದ್ರು ಈ ಧಾತುಗಳು ಅವಾಗ ಅವರು ಮಾಡುವಂತಹ ಸಮಯದಲ್ಲಿ ಕೋಷ್ಟಕವನ್ನ ರೆಡಿ ಮಾಡುವ ಸಮಯದಲ್ಲಿ ಯಾರು ಮೆಂಡಲಿಯವ್ ಅವರು ಆವರ್ತಕ ಕೋಷ್ಟಕವನ್ನು ಮಾಡುವ ಸಮಯದಲ್ಲಿ ಆವಾಗಿನ ಕಾಲದಲ್ಲಿ ಅನ್ವೇಷಣೆಯಾದಂತಹ ಒಟ್ಟು ಧಾತುಗಳು 63 ಧಾತುಗಳಾಗಿದ್ವು ಎಷ್ಟು 63 ಧಾತುಗಳನ್ನ ಆಗಿನ ಕಾಲದಲ್ಲಿ ಅನ್ವೇಷಣೆ ಮಾಡಲ್ಪಟ್ಟಿತ್ತು ಈ 63 ಧಾತುಗಳನ್ನ ಒಂದು ಆವರ್ತಕ ಕೋಷ್ಟಕದಲ್ಲಿ ಅವರು ಸೇರ್ಪಡಿಸಬೇಕಾಗಿತ್ತು ಅವರು ಹೊಸ ಒಂದು ಕೋಷ್ಟಕವನ್ನು ತಯಾರಿಸಿದ್ರು ಅಲ್ಲಿ ಆವರ್ತಕ ಕೋಷ್ಟಕದಲ್ಲಿ ಈ 63 ಧಾತುಗಳನ್ನ ಇರಿಸಿದ್ರು ಈ 63 ಧಾತುಗಳ ಜೊತೆಗೆ ಅವರು ಹೊಸ ಧಾತುಗಳ ಅನ್ವೇಷಣೆಗೆ ಅಂತ ಖಾಲಿ ಜಾಗಗಳನ್ನ ಬಿಟ್ಟಿದ್ರು ಹೊಸ ಧಾತುಗಳ ಅನ್ವೇಷಣೆ ಆಗ್ತದೆ ಎಂದು ಊಹಿಸಿಕೊಂಡು ಇನ್ನೂ ಹೊಸ ಹೊಸ ಧಾತುಗಳು ಸಿಗ್ತವೆ ಎಂದು ಊಹಿಸಿಕೊಂಡು ಅಲ್ಲಿ ಖಾಲಿ ಜಾಗಗಳನ್ನ ಬಿಟ್ಟರು ಯಾವುದ್ರಲ್ಲಿ ಅವರು ಮಾಡಿದಂತ ಆವರ್ತಕ ಕೋಷ್ಟಕದಲ್ಲಿ ಅವರು ಮಾಡಿದ ಆವರ್ತಕ ಕೋಷ್ಟಕ್ಕೆ ಒಂದು ನಿಯಮವನ್ನ ಹೇಳಿದ್ರು ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಯಾಗಿದೆ ಈ ನಿಯಮ ಬಹಳ ಇಂಪಾರ್ಟೆಂಟ್ ಆಗಿದೆ ನಿಯಮವನ್ನ ಸರಿಯಾಗಿ ತಿಳ್ಕೊಳ್ಳಿ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಯಾಗಿದೆ ಇದನ್ನ ನೆನ್ಪಿಟ್ಕೊಳ್ಳಿ ಈ ನಿಯಮದ ಅನುಸಾರ ಅವರು ಒಂದು ಆವರ್ತಕ ಕೋಷ್ಟಕವನ್ನ ಮಾಡಿದ್ರು ಯಾರು ಮೆಂಡಲಿಯವರು ಆವರ್ತಕ ಕೋಷ್ಟಕವನ್ನ ರೆಡಿ ಮಾಡಿದ್ರು ಇವರು ಕೂಡ ಆವರ್ತಕ ಕೋಷ್ಟಕದಲ್ಲಿ ಪರಮಾಣು ರಾಶಿಯ ಏರಿಕೆ ಕ್ರಮವನ್ನ ಬಳಸ್ಕೊಂಡು ಅದನ್ನ ಇಡ್ತಾ ಹೋದ್ರು ಆದ್ರೆ ಡೋಬರೇನರ್ ತ್ರಿವಳಿ ನಿಯಮದಲ್ಲಿ ಅಳವಡಿಸಿದ ಹಾಗೆ ಹಾಗೂ ನ್ಯೂಲ್ಯಾಂಡ್ರ ಅಷ್ಟಕ ನಿಯಮದಲ್ಲಿ ಅವರು ಅಳವಡಿಸಿದ ಹಾಗೆ ಕೋಷ್ಟಕ ಇರಲಿಲ್ಲ ಇವರ ಕೋಷ್ಟಕ ಬೇರೆ ರೀತಿಯಲ್ಲಿತ್ತು ಇವರ ಕೋಷ್ಟಕದ ವಿಧ ವಿಭಿನ್ನವಾಗಿತ್ತು ಈ ರೀತಿಯಲ್ಲಿ ಇವರು 63 ಧಾತುಗಳನ್ನ ಒಂದು ಕೋಷ್ಟಕದಲ್ಲಿ ಜೋಡಿಸಿದ್ರು ಇವರು 63 ಧಾತುಗಳನ್ನ ಜೋಡಿಸಿದ ಅಷ್ಟೇ ಅಲ್ಲ ಇದಾದ್ಮೇಲೆ ಮೆಂಡಲಿಯವರ ಈ ಆವರ್ತಕ ಕೋಷ್ಟಕದ ಸಾಧನೆಗಳು ಅಂತ ಬರ್ತದೆ ಅಂದ್ರೆ ಅದು ಏನೇನನ್ನ ಸರಿಯಾಗಿ ತೋರಿಸ್ತು ಏನನ್ನ ಸಾಧನೆ ರೀತಿಯಲ್ಲಿ ಮಾಡ್ತು ಅನ್ನೋ ಒಂದು ವಿಷಯದಲ್ಲಿ ಏನೇನು ಬರ್ತದೆ ಅಂದ್ರೆ ಇವರು ಮುಖ್ಯವಾಗಿ ಮೆಂಡಲಿಯವರು ಅವರು ಮಾಡಿದ ಮುಖ್ಯ ಕೆಲಸ ಅಥವಾ ಬಹಳ ಇಂಪಾರ್ಟೆಂಟ್ ವರ್ಕ್ ಅಂತ ಏನಂತ ಹೇಳ್ಬೋದು ಅಂದ್ರೆ ಅವರು ಹೊಸ ಧಾತುಗಳಿಗೆ ಖಾಲಿ ಜಾಗಗಳನ್ನ ಬಿಟ್ರು ಈ ಧಾತುಗಳ ಜೋಡಣೆ 63 ಧಾತುಗಳ ಜೋಡಣೆ ಇದೆ ಅಂತ 63 ಧಾತುಗಳನ್ನ ಮಾತ್ರ ಜೋಡಿಸಿ
ಮುಂದಿನ ಕಾಲ ಮುಂದೆ ಅದು ಮುಂದೆ ಜಾಗವನ್ನು ಬಿಡಲಿಲ್ಲ, ಮಧ್ಯ ಮಧ್ಯದಲ್ಲಿ ಆವರ್ತಕ ಕೋಷ್ಟಕದ ನಡುವಿನಲ್ಲಿ ಅಲ್ಲಲ್ಲಿ ಎಲ್ಲೇ ಬೇಕು ಅನಿಸ್ತೋ ಅಂತ ಜಾಗದಲ್ಲಿ ಎಲ್ಲಿ ಅನ್ವೇಷಣೆಗಳು ಆಗ್ಬೋದು ಅಂತ ಅವರು ಊಹಿಸಿದ್ರು ಅಂತ ಜಾಗಗಳಲ್ಲಿ ಅವರು ಕೋಷ್ಟಕವನ್ನ ಖಾಲಿ ಬಿಟ್ಟರು. ಏಕೆಂದ್ರೆ ಹೊಸ ಒಂದು ಧಾತುಗಳು ಆಗ್ಲಿ ಅನ್ವೇಷಣೆ ಆಗ್ಲಿ ಈ ತರ ಅವರು ಜಾಗ ಬಿಟ್ಟಿದ ಕಾರಣದಿಂದ ವಿಜ್ಞಾನಿಗಳಿಗೂ ಕೂಡ ಒಂದು ಉತ್ಸಾಹತೆ ಬಂತು. ನಾವು ಹೊಸ ಧಾತುವನ್ನ ಅನ್ವೇಷಣೆ ಮಾಡಬಹುದು, ಹೊಸ ಧಾತುವನ್ನ ಅನ್ವೇಷಣೆ ಮಾಡಿದ್ರೆ ಅವುಗಳನ್ನ ಆವರ್ತಕ ಕೋಷ್ಟಕದಲ್ಲಿ ಇಡ್ಲಿಕ್ಕೆ ಜಾಗ ಇದೆ ಅನ್ನೋ ಒಂದು ಇದರಿಂದ ಅನ್ವೇಷಣೆಗೆ ಕೂಡ ಅದು ಒಂದು ಹುಮ್ಮಸ್ಸನ್ನ ಕೊಡ್ತು. ಯಾವುದು? ಆವರ್ತಕ ಕೋಷ್ಟಕ, ಮೆಂಡಲ್ ಅವರು ಮಾಡಿದ ಆವರ್ತಕ ಕೋಷ್ಟಕ. ನಂತರ ಈ ಆವರ್ತಕ ಕೋಷ್ಟಕದಲ್ಲಿ ಮುಖ್ಯವಾದ ಮತ್ತೊಂದು ಬದಲಾವಣೆ ಏನಪ್ಪ ಅಂದ್ರೆ ಇವರು ರಾಜಾನೀಲಗಳ ಅನ್ವೇಷಣೆಗೆ ಒತ್ತು ಕೊಟ್ರು. ರಾಜಾನೀಲಗಳ ಅನ್ವೇಷಣೆಗೆ ಒತ್ತು ಕೊಟ್ಟಿದ್ದಷ್ಟೇ ಅಲ್ಲದೆ ಅವುಗಳಿಗೆ ಸಪರೇಟ್ ಆದ ಒಂದು ಜಾಗವನ್ನ ಇಟ್ಟರು. ಯಾಕಂದ್ರೆ ರಾಜಾನೀಲಗಳ ಅನ್ವೇಷಣೆ ಆದ್ಮೇಲೆ ಸದ್ಯಕ್ಕೆ ಆದಂತಹ ಜೋಡಣೆಗೆ ಯಾವುದೇ ಒಂದು ಹೊಡೆತ ಬೀಳದೆ ಇರೋ ತರ, ಸದ್ಯದ ಜೋಡಣೆಗೆ ತೊಂದರೆ ಆಗದೆ ಇರೋ ತರ ಅವರು ಸಪರೇಟ್ ಆಗಿ ಒಂದು ಕಾಲಮ್ ಅನ್ನ ಮಾಡಿದ್ರು. ರಾಜಾನೀಲಗಳಿಗೆ ಹೇಳೇ ಸಪರೇಟ್ ಆದ ಜಾಗವನ್ನ ಬಿಟ್ಟರು. ಅವರು ರಾಜಾನೀಲಗಳಿಗೆ ಸಪರೇಟ್ ಆದಂತಹ ಜಾಗ ಯಾಕೆ ಕೊಟ್ಟರು ಅಂದ್ರೆ ಈ ರಾಜಾನೀಲಗಳು ಜಡ ಅನಿಲಗಳಾಗಿವೆ. ಇವುಗಳು ಅತಿ ಜಡ ಅನಿಲಗಳಾಗಿದ್ದು ಅತಿ ಕಡಿಮೆ ಪ್ರಮಾಣದಲ್ಲಿ ನಮ್ಮ ವಾತಾವರಣದಲ್ಲಿ ಕಂಡು ಬರ್ತದೆ. ಯಾವುದು? ರಾಜಾನೀಲಗಳು ಅತಿ ಜಡವಾಗಿದ್ದು ನಮ್ಮ ಪರಿಸರದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರ್ತದೆ. ಆದ ಕಾರಣದಿಂದ ಈ ರಾಜಾನೀಲಗಳ ಅನ್ವೇಷಣೆ ಸ್ವಲ್ಪ ನಿಧಾನಗತಿಯಲ್ಲಿತ್ತು. ಅಂದ್ರೆ ರಾಜಾನೀಲಗಳ ಅನ್ವೇಷಣೆ ಬಹಳ ಲೇಟ್ ಆಯಿತು. ಆ ಕಾರಣದಿಂದ ಅವರು ಅದರ ಊಹಿಸಿದ್ರಿಂದ ಜಡಾನೀಲಗಳು ಅಂದ್ರೆ ರಾಜಾನೀಲಗಳು ಜಡವಾಗಿದೆ ಮತ್ತು ಕಡಿಮೆ ಪ್ರಮಾಣದಲ್ಲಿದೆ, ಇವುಗಳ ಅನ್ವೇಷಣೆಗೆ ಅತಿ ಹೆಚ್ಚಿನ ಸಮಯದ ಅವಶ್ಯಕತೆ ಬೀಳುತ್ತದೆ ಅನ್ನೋ ಕಾರಣದಿಂದ ಅವರು ಅವುಗಳಿಗೆ ಸಪರೇಟ್ ಆದಂತಹ ಒಂದು ಲೈನ್ ಅನ್ನ ಬಿಟ್ಟರು. ಅಂದ್ರೆ ಸಪರೇಟ್ ಆದ ಒಂದು ಕೋಷ್ಟಕವನ್ನ ವರ್ಗವನ್ನ ಬಿಟ್ಟರು. ಯಾವುದಕ್ಕೆ? ಕೇವಲ ರಾಜಾನೀಲಗಳಿಗೆ. ಇದು ಅವರು ಮಾಡಿದಂತಹ ಆವರ್ತಕ ಕೋಷ್ಟಕದ ಸಾಧನೆಯಾಯಿತು. 63 ಧಾತುಗಳನ್ನ ಜೋಡಿಸಿದ್ರು, ಹೊಸದಾಗಿ ಬರುವಂತವಕ್ಕೆ ಜಾಗ ಬಿಟ್ರು. ಈ ಎಲ್ಲಾ ಕಾರ್ಯಗಳನ್ನ ಮಾಡಿದಾಗಲೂ ಕೂಡ ಅಲ್ಲಿ ಕೆಲವೊಂದು ಫಾಲ್ಟ್ ಇತ್ತು. ಅಂದ್ರೆ ಮಿತಿಗಳು, ಮೆಂಡಲಿಯವರು ಮಾಡಿದಂತಹ ಆವರ್ತಕ ಕೋಷ್ಟಕದಲ್ಲಿ ಇಷ್ಟೆಲ್ಲ ಒಳ್ಳೆಯದಿದ್ರು ಕೂಡ ಕೆಲವೊಂದು ಮಿತಿಗಳಿದ್ರು ಇದ್ವು. ಯಾವ್ದ್ರಲ್ಲಿ? ಆವರ್ತಕ ಕೋಷ್ಟಕದಲ್ಲಿ. ಮಿತಿಗಳು ಅಂದ್ರೆ ಏನು? ಈ ಮಿತಿಗಳು ಅಂದ್ರೆ ಅದರಿಂದ ತೋರಿಸ್ಲಿಕ್ಕೆ ಆಗ್ಲಿಲ್ಲ, ಆ ವಿಜ್ಞಾನಿಯಿಂದ ಆ ಕೋಷ್ಟಕದಲ್ಲಿ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಏನಾಗುತ್ತಲ್ಲ ಅದನ್ನ ಮಿತಿಗಳು ಅಂತಾರೆ. ಯಾವ ರೀತಿಯ ಮಿತಿಗಳಿದ್ವು? ಈಗ ಹೈಡ್ರೋಜನ್ ಅನ್ನೋ ಒಂದು ಇದಿದೆ, ಏನಿದೆ, ಎಲೆಕ್ಟ್ರಾ ಒಂದು ಎಲಿಮೆಂಟ್ ಇದೆ, ಹೈಡ್ರೋಜನ್ ನಿಂದ ಅದು ಕ್ಷಾರೀಯ ಲೋಹಗಳಿಗೆ ಹೋಲಿಕೆಯನ್ನು ಹೋಲ್ತಾ ಇತ್ತು. ಯಾವುದು? ಹೈಡ್ರೋಜನ್. ಹೈಡ್ರೋಜನ್ ಪರಮಾಣು ಯಾವುದಕ್ಕೆ? ಕ್ಷಾರೀಯ ಲೋಹಗಳಿಗೆ ಹೋಲಿಕೆಯನ್ನ ತೋರಿಸ್ತು. ಈ ಹೋಲಿಕೆ ತೋರಿಸುದು ಮತ್ತು ಆ ಆವರ್ತಕ ಕೋಷ್ಟಕದಲ್ಲಿ ಅದರ ಜೋಡಣೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ, ಅಂದ್ರೆ ಅದು ಸರಿಯಾಗಿರ್ಲಿಲ್ಲ. ಯಾವುದ್ರಲ್ಲಿ? ಕ್ಷಾರೀಯ ಲೋಹಗಳು ಮತ್ತು ಹೈಡ್ರೋಜನ್ ನಡುವೆ. ಮತ್ತು ಈ ಹೈಡ್ರೋಜನ್ ಲೋಹಗಳೇನಿವೆ, ಕ್ಷಾರೀಯ ಲೋಹಗಳಂತೆ ಹ್ಯಾಲೋಜನ್, ಆಕ್ಸಿಜನ್ ಮತ್ತು ಸಲ್ಫರ್ ನೊಂದಿಗೆ ವರ್ತಿಸಿ ಒಂದೇ ರೀತಿಯ ಸೂತ್ರವನ್ನು ಹೊಂದಿರುವ ಹೊಸ ಉತ್ಪನ್ನವನ್ನ ಕೊಡ್ತವೆ, ಹೊಸ ಸಂಯುಕ್ತಗಳನ್ನ ಕೊಡ್ತದೆ. ಹೈಡ್ರೋಜನ್ ಈ ಕ್ಷಾರೀಯ ಲೋಹಗಳಂತೆ ಹ್ಯಾಲೋಜನ್ಗಳ ಜೊತೆ ಅಥವಾ ಹೈಡ್ರೋಜನ್ ಜೊತೆ ಸಾರಿ ಆಕ್ಸಿಜನ್ ಜೊತೆ ಸಲ್ಫರ್ ಜೊತೆ ವರ್ತಿಸಿ ಒಂದೇ ರೀತಿಯ ಸೂತ್ರವನ್ನು ಹೊಂದಿರುವ ಸಂಯುಕ್ತಗಳನ್ನ, ಹೊಸದಾದ ಸಂಯುಕ್ತಗಳನ್ನ ಕೊಡ್ತಿತ್ತು. ಯಾವುದು? ಹೈಡ್ರೋಜನ್. ಮುಖ್ಯವಾಗಿ ಮೆಂಡಲಿಯವರು ಕಂಡಿರದಂತಹ ಆವರ್ತಕ ಕೋಷ್ಟದ ವಿಫಲತೆಗೆ, ಅಂದ್ರೆ ವಿಫಲತೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ವಿಫಲತೆ ಆಗುವುದಿಲ್ಲ, ಅಲ್ಲಿ ಆಗುವಂತ ಒಂದೇ ಒಂದು ತೊಂದರೆ ಏನಪ್ಪಾ ಅಂದ್ರೆ ಹೈಡ್ರೋಜನ್ ಅನಿಲಕ್ಕೆ ಅಲ್ಲಿ ಜಾಗದ ಅಂದ್ರೆ ಸರಿಯಾದ ಒಂದು ಜಾಗದ ಕೊರತೆ, ಅಂದ್ರೆ ಎಲ್ಲಿ ಇಡಬೇಕು ಅನ್ನೋದ್ರಲ್ಲಿ ಮಿಸ್ಟೇಕ್ ಆಗ್ತದೆ, ಹೇಗೆ ಇಡಬೇಕು ಅನ್ನೋದ್ರಲ್ಲಿ ಮಿಸ್ಟೇಕ್ ಆಗ್ತದೆ. ಯಾವುದು? ಹೈಡ್ರೋಜನ್. ಇದೇನಷ್ಟೇ ಅಲ್ಲದೆ ಈ ಹೈಡ್ರೋಜನ್ ಇರೋದು ಇದು ದ್ವಿಪರಮಾಣೀಯ. ಹೈಡ್ರೋಜನ್ ಅನ್ನ H2 ಅಂತ ಬರಿತೀವಿ, ಎಲ್ಲಾ ಸಮಯದಲ್ಲೂ ಹೈಡ್ರೋಜನ್ ಅನ್ನ H2
ಹೈಡ್ರೋಜನ್ನಿನ ಒಂದು ಏನ ಶಾರ್ಟ್ ಫಾರ್ಮ್ ಅಲ್ಲಿ ಹೇಗೆ ಬರಿತೀವಿ ಅಂದ್ರೆ ಎಚ್ ಅಂತ ಬರಿತೀವಿ. ಆದ್ರೆ ಹೈಡ್ರೋಜನ್ ಅಂತ ಬರಿಬೇಕಾದ್ರೆ ಅಲ್ಲಿ ನಾವು ಎಚ್ ಟು ಅಂತ ಬರಿಬೇಕಾಗ್ತದೆ. ಈ ತರದಲ್ಲಿ ದ್ವಿಪರಮಾಣಿ ಅಂತ ನಾವು ಯಾವ್ದಕ್ಕೆ ಕರಿತೀವಿ ಅಂದ್ರೆ ಹ್ಯಾಲೋಜನ್ ಗಳಿಗೆ ಕರಿತೀವಿ. ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಗಳೇನಿವೆ ಇವುಗಳು ದ್ವಿಪರಮಾಣೀಯವಾಗಿದೆ. ಸಿ ಎಲ್ ಟು, ಬಿ ಆರ್ ಟು, ಐ ಟು ಅಂತ ಬರಿತೀವಿ. ಅದೇ ರೀತಿಯಲ್ಲಿ ಹೈಡ್ರೋಜನ್ ಕೂಡ ಒಂದು ದ್ವಿಪರಮಾಣೀಯ. ಯಾವುದು? ಹೈಡ್ರೋಜನ್ ಕೂಡ ಒಂದು ದ್ವಿಪರಮಾಣೀಯ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ಹೈಡ್ರೋಜನ್ಗಳು ಹ್ಯಾಲೋಜನ್ಗಳಿಗೆ ಹೋಲಿಕೆಯನ್ನು ತೋರಿಸ್ತದೆ. ಹ್ಯಾಲೋಜನ್ಗಳು ಯಾವ್ಯಾವುದು? ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ಗಳಿಗೆ ಯಾವ ಹೋಲಿಕೆಯನ್ನ ತೋರಿಸ್ತಾ ಇದೆ? ಹೈಡ್ರೋಜನ್ ತನ್ನ ಹೋಲಿಕೆಯನ್ನ ತೋರಿಸ್ತಾ ಇದೆ. ಇದು ಕೂಡ ಆವರ್ತಕ ಕೋಷ್ಟಕದ ಒಂದು ಏನೋ ಒಂದು ಸರಿ ಇಲ್ಲ, ಅದರಲ್ಲೂ ಏನೋ ಒಂದು ಮಿತಿ ಇದೆ ಅನ್ನೋದನ್ನ ತೋರಿಸ್ತದೆ. ಮುಖ್ಯವಾಗಿ ಇದಿಷ್ಟು ಪಾಯಿಂಟ್ ಗಳಿಂದ ಅಲ್ಲಿ ಒಂದು ಮುಖ್ಯವಾಗಿ ಅರ್ಥ ಆಗೋದು ಏನಪ್ಪಾ ಅಂದ್ರೆ ಹೈಡ್ರೋಜನ್ಗೆ ಯಾವುದೇ ಜಾಗ ಸೂಕ್ತವಾಗಿಲ್ಲ. ಹೈಡ್ರೋಜನ್ಗೆ ಆವರ್ತಕ ಕೋಷ್ಟಕದಲ್ಲಿ ಕೊಟ್ಟಿರುವಂತ ಜಾಗ, ಹೈಡ್ರೋಜನ್ಗೆ ಆವರ್ತಕ ಕೋಷ್ಟಕದಲ್ಲಿ ಕೊಟ್ಟಿರುವಂತ ಜಾಗ ಸರಿಯಾಗಿಲ್ಲ. ಅಂದ್ರೆ ಅದಕ್ಕೆ ನಿರ್ದಿಷ್ಟವಾದ ಸ್ಥಳವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಈ ಒಂದು ಇದರ ಅರ್ಥವಾಯ್ತು. ಅಂದ್ರೆ ಆವರ್ತಕ ಕೋಷ್ಟಕದ ಮಿತಿ ಆಯ್ತು. ಇದು ಬಿಟ್ರೆ ಮತ್ತೂ ಒಂದು ಪಾಯಿಂಟ್ ಬರ್ತದೆ, ಏನಪ್ಪಾ ಅಂದ್ರೆ ಏಕೆ ಈಗ ಹೊಸ ಅನ್ವೇಷಣೆಗಳಾದ್ವು, ಹೊಸ ಅನ್ವೇಷಣೆಗಳಾದ್ರೆ ಹೇಗೆ ಅನ್ವೇಷಣೆಗಳ ಆಗ್ಬೋದು ಅಂತ ಊಹಿಸೋದು ಕಷ್ಟ ಆಯ್ತು. ಯಾಕಂದ್ರೆ ಪರಮಾಣು ರಾಶಿಗೆ ನಿರ್ದಿಷ್ಟವಾದ ವ್ಯತ್ಯಾಸವನ್ನ ಹೊಂದಿಲ್ಲ. ಯಾವುದೇ ಈಗ ಎರಡು ದೊಡ್ಡ ಪರಮಾಣು ರಾಶಿಯನ್ನು ಹೊಂದಿರುವ ಎರಡು ಧಾತುಗಳ ನಡುವೆ ಎಷ್ಟು ಧಾತುಗಳು ಬರಬಹುದು ಅಂತ ಊಹಿಸುವುದು ಬಹಳ ಕಷ್ಟವಾಯ್ತು. ಏಕೆಂದರೆ ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ಪರಮಾಣು ರಾಶಿ ಇಷ್ಟೇ ಇರ್ತದೆ, ಅಂದ್ರೆ ಇಷ್ಟೇ ಡಿಫ್ರೆನ್ಸ್ ಇರ್ತದೆ, ವ್ಯತ್ಯಾಸ ಸೇಮ್ ಇರ್ತದೆ, ಒಂದೇ ರೀತಿಯ ವ್ಯತ್ಯಾಸ ಹೊಂದಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಧಾತುವಿನಿಂದ ಇನ್ನೊಂದು ಧಾತುವಿನ ಪರಮಾಣು ರಾಶಿಯ ನಡುವಿನ ವ್ಯತ್ಯಾಸ ಬೇರೆ ಬೇರೆ ಆಗಿತ್ತು. ಹೀಗಿರುವಾಗ ಎರಡು ದೊಡ್ಡ ಪರಮಾಣು ರಾಶಿಯನ್ನು ಹೊಂದಿರುವ ಎರಡು ಧಾತುಗಳಿವೆ, ಅವುಗಳ ಮಧ್ಯ ಇಷ್ಟೇ ನಾಲ್ಕೇ ಬರ್ತದೆ ಅಥವಾ ಐದೇ ಧಾತುಗಳು ಬರ್ತವೆ ಅಂತ ಹೇಳಲಿಕ್ಕೆ ಮೆಂಡೆಲ್ ಇವರ ಆವರ್ತಕ ಕೋಷ್ಟಕದಲ್ಲಿ ಅವರಿಗೆ ಎಷ್ಟು ಜಾಗ ಬಿಡಬೇಕು, ಪರಮಾಣು ರಾಶಿಯ ಆಧಾರದ ಮೇಲೆ ಎಷ್ಟು ಧಾತುಗಳ ಆವಿಷ್ಕಾರ ಆಗ್ಬೋದು ಅಂತ ಊಹಿಸಿ ಜಾಗ ಬಿಡಲಿಕ್ಕೆ ಅವರು ವಿಫಲರಾದರು. ಇವೆಲ್ಲ ಕೂಡ ಮೆಂಡೆಲ್ ಇವರು ಮೊದಲು ಮಾಡಿದಂತಹ ಆವರ್ತಕ ಕೋಷ್ಟಕದಲ್ಲಿ. ಅಂದ್ರೆ ಈ ಮೆಂಡೆಲ್ ಇವರ ಆವರ್ತಕ ಕೋಷ್ಟಕ ಸಂಪೂರ್ಣವಾಗಿ ಫೇಲ್ ಆಗುವುದಿಲ್ಲ. ಆದ್ರೆ ಮೆಂಡೆಲ್ ಇವರು ಮಾಡಿರುವಂತಹ ಆವರ್ತಕ ಕೋಷ್ಟಕದಲ್ಲಿ ಕೆಲವು ಮಿತಿಗಳಿರ್ತವೆ, ಆ ಮಿತಿಗಳು ಇವುಗಳಾಗಿವೆ. ಈ ಮಿತಿಗಳನ್ನ ಓವರ್ಕಮ್ ಮಾಡಿ ಈ ಮಿತಿಗಳಿಗೆ ಸರಿಯಾದ ಒಂದು ಸೊಲ್ಯೂಷನ್ ಅನ್ನ ಹುಡುಕಿ, ಉತ್ತರವನ್ನ ಹುಡುಕಿ, ಅವರು ಮುಂದೆ ಅದೇ ಆವರ್ತಕ ಕೋಷ್ಟಕವನ್ನ ಅಪ್ಡೇಟ್ ಮಾಡ್ತಾರೆ, ಅಂದ್ರೆ ಬೇರೆ ರೀತಿಯಲ್ಲಿ ತಯಾರು ಮಾಡ್ತಾರೆ. ಅದು ಯಾವ ರೀತಿಯಲ್ಲಿ ತಯಾರಿ ಮಾಡ್ತಾರೆ ಅನ್ನೋದನ್ನ ನಾವು ಮುಂದಿನ ಅವಧಿಯಲ್ಲಿ ಕಲಿಯಲಿಕ್ಕಿದ್ದೇವೆ. ಇವತ್ತಿನ ಅವಧಿಯಲ್ಲಿ ನಾವು ಕಲ್ತಿದ್ದು ಮೆಂಡೆಲ್ ಇವರವರು ಯಾವ ತರ ಆವರ್ತಕ ಕೋಷ್ಟಕವನ್ನ ಮಾಡಿದ್ರು, ಆವರ್ತಕ ಕೋಷ್ಟಕದ ಸಾಧನೆಗಳೇನು, ಮತ್ತು ಆವರ್ತಕ ಕೋಷ್ಟಕದಲ್ಲೂ ಕೂಡ ಬಂದಂತಹ ಕೆಲವು ಮಿತಿಗಳು. ಮುಖ್ಯವಾಗಿ ಆವರ್ತಕ ಕೋಷ್ಟಕದಲ್ಲಿ ಬರುವಂತಹ ಮಿತಿ ಒಂದು ಹೈಡ್ರೋಜನ್ನಿನ ಜಾಗ. ಯಾಕಂದ್ರೆ ಹೈಡ್ರೋಜನ್ ಎರಡು ರೀತಿಯ ಗುಣಗಳನ್ನು ತೋರಿಸ್ತದೆ, ಒಂದು ಕ್ಷಾರೀಯ ಲೋಹದ ಗುಣವನ್ನು ತೋರಿಸ್ತದೆ ಮತ್ತು ದ್ವಿಪರಮಾಣೀಯವಾದಂತಹ ಹ್ಯಾಲೋಜನ್ ನ ಗುಣಗಳನ್ನು ಸಹಿತ ತೋರಿಸ್ತದೆ. ಮತ್ತು ಎರಡನೇದಾಗಿ ಪರಮಾಣು ರಾಶಿಯ ಆಧಾರದ ಮೇಲೆ ಎಷ್ಟು ಧಾತುಗಳು ಅಲ್ಲಿ ಬರಬಹುದು, ಎಷ್ಟು ಹೊಸ ಧಾತುಗಳ ಅನ್ವೇಷಣೆ ಆಗಬಹುದು ಅಂತ ಊಹಿಸುವುದು ಬಹಳ ಕಷ್ಟವಾಯಿತು. ಇದು ಎರಡು ಬಹು ಮುಖ್ಯವಾದ ಮಿತಿಗಳಾಗಿವೆ. ಯಾವುದಕ್ಕೆ? ಮೆಂಡೆಲ್ ಇವನ ಆವರ್ತಕ ಕೋಷ್ಟಕದಲ್ಲಿ. ಇದನ್ನು ಬಿಟ್ಟು ಮುಂದೆ ಅದರಲ್ಲಿ ಏನೋ ಒಂದು ಚೇಂಜಸ್ ಅನ್ನ ಮಾಡಿ ಬದಲಾವಣೆಗಳನ್ನ ಮಾಡಿ ಮೆಂಡೆಲ್ ಇವರು ಹೊಸದಾದ ಒಂದು ಆವರ್ತಕ ಕೋಷ್ಟಕವನ್ನ ಕೊಟ್ಟರು ಅಂತ ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಇಂದಿನ ಅವಧಿಯಲ್ಲಿ ಕಲಿಸಿದ್ದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಧನ್ಯವಾದಗಳು.